ಕಟ್ ಮಾಡಿದ್ರೆ ನೋಡು. ಕಟ್ ಮಾಡಿ ಶೂಟ್ ಬಂದು ಅದೆಲ್ಲ ಹಂಗೈತೆ ನೋಡು, ಎಲ್ಲ ತೊಡೆಗಾತ್ರ ಇದ್ದಾವೆ. ಕಟ್ ಮಾಡಿದ್ರೆ ಇರುತ್ತೆ ನೋಡಿ, ಇಲ್ಲಿ ಕಟ್ ಮಾಡೋಕೆ ಬಿಡ ಹಾಕಿದ್ರು. ನೋಡಿಲಿ ನೋಡಿದೆ ನೋಡು, ಗಂಧ ಇದೆ. ಗಂಧ ಅಂದರೆ ಸರೌಂಡಿಂಗ್ ಇದೆ ನೋಡು, ಇದೇ ಮೇಯ್ನ್ ಗಂಧ. ಹ್ಞೂ, ಇಲ್ಲಿಂದ 2-3 ಕೆ ಜಿ ಇದೆ. ನಿಮ್ದೇನು ಪ್ರಾಬ್ಲಮ್ ಇಲ್ಲಲ್ಲ, ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಫೇಸ್ ಇದೆ. ಏನು ಪ್ರಾಬ್ಲಮ್ ಅಲ್ಲ, ಯಾಕಂದ್ರೆ ನಾನು ಇದು ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ಟು ಹಾಕ್ತೀನಿ ಇಷ್ಟ ಸ್ಯಾಂಡಲ್ವುಡ್ ಇನ್ಫಾರ್ಮೇಷನ್. ಯಾಕಂದ್ರೆ ನಮಗೇನು ಭಯ ಇಲ್ಲ, ಬಟ್ ಯಾಕಂದರೆ ಜನ ಒಬ್ಬೊಬ್ಬರು ಎದುರುತ್ತಾರೆ ಇಷ್ಟ ಅಲ್ಲ ಎಲ್ಲಿ ನಡೆ ಮಾಫಿಯಾನೇ ಇದಲ್ಲ ಅಲ್ಲಿ. ಸೆವೆನ್ ಸ್ಟೆಮ್ಸ್ ನೋಡ್ದಾ, ಎಲ್ಲ ಒಂದೊಂದು ತೊಡೆಗಾತ ಇದೆ ನೋಡ. ಅಲ್ಲಿ ಅಲ್ಲೊಂದು ಗ್ಯಾಂಗ್ ಇದೆ, ಒಂದು 6 ಒಳಗಿದೆ. ಬಾ ಸ್ಟಾಪ್. ಸಾಕು ಬಾ, ಎಷ್ಟು ಅಂತ ಹೇಳಿದ್ಯಾ ಅಲ್ಲ. ನಾ ಈ ಜಾಗ ಇದು ತುಂಬ ಗಲೀಜ್ ಜಾಗ, ಎಲ್ಲ ಹಳೆ ಮರಗಳಿದ್ದೆ, ಅದು ಯೂಸ್ ಇಲ್ಲ ಅನ್ಕೊಂಡು ಸುಮ್ಮನೆ ಇದೀನಿ ನಾನು. ಅಲ್ಲಿಂದ ತಗೊಂಡು ಅಲ್ಲ ಹೆಣ್ಣು ಮಾಡು. ದ ಟೀಮ್ ಆಫ್ ಸ್ಯಾಂಡಲ್ ಏನೋ ನೋಡು ಹೇಗಿದೆ ಫುಲ್. ಇನ್ನು ಲೆಫ್ಟ್ ಬಾಗೆ ಟೀಮ್ ಆಫ್ ಸ್ಯಾಂಡಲ್ಸ್ ಫುಲ್, ಎಲ್ಲ ಸ್ಯಾಂಡಲ್ ಟ್ರೀಸ್, ಎಲ್ಲ ತೊಡೆ ಗಾತ್ರ ಇದೆ ನೋಡು. ಫುಲ್ ಮತ್ತೆ ರೇಟ್ ಇತ್ತು. ಸರ್ ಬ್ಯೂಟ್ ಅಲ್ಲ, ಬಟ್ ಆದರೆ ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೊಳಲ್ವ ಆ ಟೈಮಲ್ಲಿ? ಏನು ತೊಗೊಳಲ್ಲ, ಯಾರಿಗೂ ಗೊತ್ತೇ ಇಲ್ಲ, ಗೊತ್ತೇ ಆಗಲ್ಲ. ಅಷ್ಟು ದೊಡ್ಡ ದೊಡ್ಡ ಮರಗಳು ಕಡಿದ್ರೆ ಮರನೇ ತಗೋ. ಹೇಗಿದೆ ಪಾಂಡು? ಮಳೆಗಾಲದಲ್ಲಿ ಮಳೆ ಅಲ್ಲಿಂದ ಬೀಳ್ತಾ ಇರುತ್ತೆ, ಎಲ್ಲ ನೀರು ತುಂಬಿಕೊಂಡಿರುತ್ತೆ ಅರ್ಧ ನೀರು. ಏನೋ ನೋಡ್ತಾವ ಅಲ್ಲಿ ಮೇಲಿಂದ ತಗೋ ಶಾರ್ಟ್, ನೀರು ಅಲ್ಲಿಂದ ಬರ್ತಾ ಇರುತ್ತೆ ಬೀಳುತ್ತೆ. ಇಲ್ಲ ನಿಮ್ಮದು ಐಡಿಯಾ ನಿಜವಾಗ್ಲೂ ಸಖತ್ ಒಳ್ಳೆ ಐಡಿಯಾ, ಅಲ್ಲಿ ಸೇತುವೆ ಮಾಡೋದಕ್ಕೆ. ಹೌದೌದು, ಬಾ ನಿಮ್ಮ ಮರ ಅಡಿಯಿಂದ ಬಾ, ಹತ್ರ ಹೋಗೋಣ. ಬಾ ನೋಡು ಸರ್, ಮಧ್ಯ ಮಾಡ್ತಾ ಇದ್ದೀನಿ ನೋಡು. ಹಾಂ ಮಾಡ್ತಾ ಇದ್ದೀನಿ ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ. ಇಲ್ಲ ಇಲ್ಲಿ ಫೆನ್ಸಿಂಗ್ ಎಲ್ಲ ಮಾಡಿಸ್ಬೇಕು, ಇಲ್ಲ ಅಂತ ಆಗಲ್ಲ. ಯಾಕಂದ್ರೆ ಫೆನ್ಸಿಂಗ್ ಮಾಡಿಸಿದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ಸ್ಯಾಂಡಲ್ಸ್ ಎಲ್ಲ ಇಷ್ಟಿದೆ ಇಲ್ಲಿ ಅಂತ ಏನು ಮಾಡಿದ್ರೆ ಬಿಟ್ಟಿದ್ರೆ ಏನು ಗೊತ್ತಾಗಲ್ಲ. ಏನಕ್ಕೆ ಅಂದ್ರೆ ಪ್ರೊಫೆಷನಲ್ಸ್ ಅಷ್ಟೇ ಗೊತ್ತಿರುತ್ತೆ,
ಆಯ್ತಾ, ಸ್ಟಾಪ್ ಮ್ಯೂಟ್ ಕೇಳೋಣ. ಓಕೆ, ನಿಮಿಷ. ಮಶ್ರೂಮ್ಸ್ ಅಟ್ಯಾಚ್ ಗೋಣಿ ಮರ, ಫೈಕಸ್ ಪಾಂಡ. ಆ ಮರದ ಹೆಸರು ಫೈಕಸ್ ಪಾಂಡ ಅಂತ. ಎಷ್ಟು ದೊಡ್ಡ ಮರ ಬೆಳೀತೀವಿ ನೋಡಲ್ಲಿ. ಮ್ಯೂಟ್ ಮಾಡಿ. ಇದೆಲ್ಲ ಏನು ಮಾಡೋಕ್ಕಾಗಲ್ಲಪ್ಪ. ಮೇಲೆ ಅದೇ ಗುಡ್ಡದ ಮೇಲೆ ಬಂದ ಬಂದ ಅಲ್ಲಿಂದ ಶಾರ್ಟ್ ಅಲ್ಲಿ ನಾವು ಅಲ್ಲಿ ಬಂದ್ವಲ್ಲ, ಮಳೆ ಬೀಳುತ್ತೆ ಅನ್ನಲ್ಲ, ಹಳ್ಳ ಮತ್ತು ಹಳೆ ಮಳೆ ಥರ ಅದು ಆ ಸ್ಪೇಸ್ ಅಲ್ಲಿಂದ ತಗೋ ನೋಡಿ. ಸಣ್ಣ ಕುಂಟೆ ನಂತರ ಹೊಗೆಯನ್ನು ಹಾಗೆ ತಗೋ. ಹೋಗ್ಲಿ ಅವ್ರಿ, ಇಲ್ಲ ಸನ್ಫ್ಲವರ್ಸ್ ಎಲ್ಲ ಹಾಕಿ ಹೋಗ್ಲಿ. ಅಟ್ಲೀಸ್ಟ್ ಸನ್ಫ್ಲವರ್ಸ್ ಅವೆಲ್ಲ ಹಾಕಾಗಲ್ಲ. ಹಾಗಲ್ವಾ, ಅವೆಲ್ಲ ಸೀಸನಲ್ ಫ್ಲವರ್ಸು, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಇದು ಸಖತ್ ಒಳ್ಳೆ ಲುಕ್ ಇದೆ. ಹೌದು ನೋಡು, ಅವ್ರನ್ನೇ ತಗೋ. ಇಲ್ಲ ಅವ್ರು ಸಾಂಜೆ ಹೊಡ್ತಾರೆ. ಗಾಂಜ ಹೊಡಿತಾರೆ. ಹೌದಾ, ಇಷ್ಟು ಟಿಕ್ಕಾಗಿದೆ ಆಯ್ತಾ ನೋಡು. ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೇಗಿದೆ ನೋಡು, ಇಲ್ಲಿಂದ ಅಲ್ಲಿಗೆ ಸೇತುವೆ ಮಾಡಿ ಬ್ರಿಡ್ಜ್ ಮಾಡಿಬಿಟ್ಟು ಏನು ತೂಗು ಎಲೆ ಮಾಡ್ತಾವಲ್ಲ, ತೂಗು ಎಲೆ ಮಾಡಿಬಿಟ್ಟು ಇಲ್ಲಿಂದ ಆ ಕಡೆ ಹೋಗೋ ಹಾಗೆ ನೋಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಂದು ತುಂಬ ವರ್ಷಗಳಿಂದ ಒಂದು ಯೋಚನೆ ಇದು. ಆ ಪ್ರಾಜೆಕ್ಟ್ ಸಿಕ್ಬೇಕು ನೋಡು. ನೀನು ತಗೋ, ಇಲ್ಲಿಂದ ನೀನು ತಗೋ, ನೀನು ತಗೋ ಫ್ರಮ್ ಇಯರ್ ಟು. ಸಾಕು, ಜಾಸ್ತಿ ತಗೋಬಾರ್ದು. ಈ ಬೆಳ್ಳಿಂದ ಅಲ್ಲಿಗೆ ಸೇತುವೆ ತೂ ಎಲೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಮತ್ತು ಕೆಳಗಡೆ ಒಳ್ಳೆ ಫ್ಲವರ್ಸು, ಅಲ್ಲೊಂದು ಪಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಪಾಂಡ್ ಮಾಡಿಬಿಟ್ಟು ಅದಕ್ಕೊಂದು ಅಲ್ಲಿ ನೀರು ದುಮ್ಕೋವಂಥ ಸ್ಥಳ ಇದೆ ಅದೊಂದು. ಮತ್ತೆ ನಾವು ಅವ್ರನ್ನ ಜಿ ಡಿನ ಕೇಳಿದ್ಕೆ ಇದು ಅಮೆಜಾನ್ ಫಾರೆಸ್ಟ್ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಪ್ರಾಬ್ಲಮ್ ಆಗುತ್ತಾ ಮರ ಜಾಸ್ತಿ ಇದ್ರೂ? ಏನೂ ಆಗಲ್ಲ, ವೆಜಿಟೇಷನ್ ಜಾಸ್ತಿ ಮಾಡೋದಕ್ಕೆ ಮುಂದೆ ಹೋಗಲ್ಲ ಅಷ್ಟೇ. ಯಾಕೆ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ತೂಗು ಎಲ್ಲ ಹಾಕಿದ್ರೆ ಸಾಕು, ಸೇಮ್ ಅದೇ ಮರಗಳು ಅದೇ ಇದು. ಇನ್ನು ಕೆಳಗಡೆ ಏನು ಮೇಂಟೆನೆನ್ಸ್ ಏನಿರುತ್ತೆ ಏನಿರಲ್ಲ. ಎಷ್ಟು ಚೆನ್ನಾಗಿದೆ ನೋಡು. ಸಾಕು ಬಿಡು, ಕ್ಲೋಸ್ ಮಾಡಿ. ಒಳಗಡೆ ಏನು ನಡೆಯುತ್ತೆ ಅಲ್ಲಿ? ತುಂಬ ದಪ್ಪನಾಗ್ಬಿಟ್ಟು ನೋಡಿ ಪಕ್ಕದಲ್ಲಿ ಈ ಮರ. ಈ ಮಗ ನನ್ನ ನಡುವೆ ಇತ್ತು, ಆ ಕಡೆ ಬಂದಿತ್ತೆ ಇನ್ನೂ ದಪ್ಪ ಆಯ್ತು. ಇದೊಂದು ಇನ್ನೂ ಒಂದು ದಪ್ಪ ಆಯ್ತು, ಸಕ್ಕ ದಪ್ಪ ಆಯ್ತು ಇದು. ಹುಷಾರು ಹುಷಾರು.
ಹಾವುಗಳೇನಾರ ಹೇಳ್ತಾ ಇಲ್ಲಿ ತುಂಬ ಸೈಜು. ಈ ಮರ ನಡುವೆ ಇತ್ತು ತುಂಬ. ಇಲ್ಲ ಸರ್ ನಿಜವಾಗ್ಲೂ ಜನ ಬರೀ ಲಾಲ್ಬಾಗ್ ಗ್ಲಾಸ್ ಹೌಸ್ ಅನ್ಕೊಂಡ್ಬಿಡ್ಯಾರ. ಲಾಲ್ಬಾಗ್ ಅಂದರೆ 240 acres ಅಲ್ಲಿ ಎಷ್ಟು ಒಳ್ಳೊಳ್ಳೆ ಸಂಪತ್ತಿದೆ. ಹೆಂಗ್ ಗಿಡ ಅದು? ಮಾಮೂಲು ಇದೇ ಗಿಡ ಗಿಡ. ಸಂಪತ್ತು ಇದನ್ನಲ್ಲಿ ಇದೆ ಇಷ್ಟು. ಸರ್ ನಿಮ್ಗೆ ಇದೆಲ್ಲ ಬೇಕು ಅನ್ಸುತ್ತೆ ಆಯ್ತಾ? ಅಲ್ಲ ಸ್ಟೆಪ್ಸು ಮತ್ತು ಫುಲ್ಲು ಆರ್ಟಿಫಿಷಿಯಲ್ ಆಗುತ್ತಲ್ಲ, ಬೇಡವೇ ಬೇಡ. ಇನ್ನೂ ಪ್ರಾಬ್ಲಮ್ ಆಗುತ್ತೆ, ಜನ ಜಾಸ್ತಿ ಬರ್ತಾರೆ, ಗೊಂದಲಾಟ ಆಗುತ್ತೆ. ಇಲ್ಲಿ ಪೀಸ್ ತುಂಬ ಪ್ಲೆಸೆಂಟ್ ಆಗಿರ್ಬೇಕು, ಅದು ಬಿಟ್ಬಿಟ್ಟು ಜನ ಸಂತೆ ಎಲ್ಲ ಬೇಕಾಗಲ್ಲ ಇಲ್ಲಿ. ಏನು ಮಾಡೋಕ್ಕಾಗಲ್ಲ ಪ್ರಾಜೆಕ್ಟ್. ಯು ನೀಡ್ ದ 20% ಆಫ್ ಅಮೌಂಟ್ ಆನ್ ಟೆಂಡರ್ ಅಮೌಂಟ್. ಐ ಆಮ್ ದ ಡೈರೆಕ್ಟರ್, ಐ ನೀಡ್ ಮನಿ. ಆಯ್ತಾ? ನಿಮ್ಗೆ ಹುಲ್ ಮೇಲೆ ನಡೆಯೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ಅದು ಕಲ್ ಇಲ್ಲ ತಪ್ಪದಲ್ಲ, ಸೇರ್ಸಲ್ಲ ಹಿಂದಕ್ಕೆ ಬೇಕಿಲ್ಲ. ನಿನ್ನಿಂದ ಒಬ್ಬನಿಂದ ನನ್ನಿಂದ ಏನೂ ಆಗಲ್ಲ ನೋಡಿ ಪಾಪ. ಎಷ್ಟು ಚೆನ್ನಾಗಿದೆ ಈ ವ್ಯೂ, ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ ಅನ್ಕೊಂತೀನಿ. ಎಲ್ಲ ಸಿಗುತ್ತೆ. ಸಾಕು, ಮ್ಯೂಟ್ ಮಾಡು ಲಾಲ್ಬಾಗ್. ಬಿಡಿ ನಿಮ್ ಹೇಳಬೇಡ ಅಂದೆ. ವಾಯ್ಸ್ ರೆಕಾರ್ಡ್ ಆಗತ್ತೆ. ಅರೆ ಆಡಿಯೋ ತುಂಬ ಸ್ಪಷ್ಟ ಸಿಗಲ್ಲ. ಎಕ್ಸಿಟ್ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಸರ್ ನೀವು ವಾಕರ್ಸ್ ಅಸೋಸಿಯೇಷನ್ ಇಲ್ಲ ಅಂದ್ರೆ ಲಾಲ್ಬಾಗ್ ಇಷ್ಟು ಇನ್ನ ಗಲೀಜಾಗಿ ಇಟ್ಕೊಂತಾರೆ. ಓ ಮುಗ್ದೋಗ್ಬಿಡ್ತಾ ಇತ್ತು ಇಲ್ಲಿ. ಇದಾಗ್ತಾ ಇದ್ರು ಪಾರ್ಕಿಂಗ್ ಪ್ಲೇಸ್. ಅದೇ ಇಲ್ಲೊಂದು 300 ಕಡಿಗಳು ಬಂದು ನಿಂತ್ಕೊತಾ ಇತ್ತು. ಮತ್ತೆ ಅದನ್ನ ಮತ್ತೆ ಎನ್ಕ್ಲೋಸ್ಮೆಂಟ್, ಅದು 24x7 ಏನೋ ಎಲ್ಲ ಆಕ್ಟಿವಿಟೀಸ್. ಮತ್ತೆ ಅಲ್ಲಿ ಅದು ಕಮರ್ಷಿಯಲ್ ಟಿಕೆಟ್ ಅಂತೆ ಅದಂತೆ ಮತ್ತೆ ಎಲ್ಲ. ಮೈಸೂರು ಉದ್ಯಾನವನ ಸಂಘ ಏನೋ ಮಲ್ಟಿಪಲ್ ಪ್ರಾಫಿಟ್ ಮಾಡ್ತಾ ಇದ್ರು. ಕಿಂಗ್ಫಿಶರ್, ಕಿಂಗ್ಫಿಶರ್ ಕಾಣ್ತಾ ಇದೆಯಾ? ಇಲ್ಲ ಒಮ್ಮೆ ಮೇಲೆ. ಹಾಂ ವಾವ್, ಇದು ನೋಡಿ ಯಾವ ಸಮಾನ ಆಗಿತ್ತು ಅಂದ್ರೆ. ಇರಿ ಒಂದು ನಿಮಿಷ, ಅಡಿ ನಂಗೆ ಅದು ವ್ಯೂ ಬೇಕದು. ಹತ್ತಿರದಲ್ಲಿ ಹೋದ್ರೆ ಹೋಗ್ಬಿಡುತ್ತೆ ಅದು. ಹಾಂ ಆರಾಮಾಗಿ ಅಂದರೆ ಎದುರೇ ಬಿಡುತ್ತೆ. ನೆಕ್ಸ್ಟ್ ಅಲ್ಲ ಇತ್ತು. ಮತ್ತೆ ನಾವು ಹೇಳ್ತೀವಿ, ನಾವು ಕ್ಯಾಮ್ರಾದಲ್ಲಿ ಮ್ಯಾಜಿಕ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಲ್ಲ. ನನಗೆ ಅದ್ಭುತ ಇರೋದಲ್ಲ ಅದು, ಅದ್ರ ನೋಡ್ಬೇಕಷ್ಟೇ ನಾವು. ಇಲ್ಲ ನೀನು ಮುಗೀತಲ್ಲ ಬನ್ನಿ, ನಿಮ್ದು ವಾಕರ್ ಅಸೋಸಿಯೇಷನ್ ಅಲ್ಲಿ ತನಕ ವಿಡಿಯೋ ಹೊಡಿತೀನಿ. ಮತ್ತೆ ಈಗ ಸ್ಟ್ರೀಟ್ ಎಲ್ಲ ನಿಮ್ಗೆ ಹೋಗ್ಬೇಕು ಇವತ್ತು.
ಎಲ್ಲಿ ನಿಮ್ಮ ಟೀಮ್? ಯಾರು ಕಾಣಿಸ್ತಿಲ್ಲ. ಹೋಗ್ಬಿಟ್ಟಿದ್ದಾರೆ.